ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಅಕ್ಯುಪಂಚರ್ ಎಂ ಎಸ್ ಸಿ ಮಾಡ್ಕೊಂಡಿದ್ದೀನಿ ಕ್ಲಿನಿಕ್ ಇಟ್ಟಿದ್ದೀನಿ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ನನ್ನ ಹತ್ರ ವರ್ಕ್ ಮಾಡ್ತಾರೆ ವೆರಿ ಗ್ರೇಟ್ ಜನ ಇಬ್ಬರು ಡಾಕ್ಟರ್ ಸಿದ್ಧ ಡಾಕ್ಟರ್ಗಳು ಇಬ್ಬರು ವರ್ಕ್ ಮಾಡ್ತಾರೆ ನಾನು ಎಲ್ಲ ಥರ ಟ್ರೀಟ್ಮೆಂಟ್ ಆಯಿತು ಫ್ಯಾಟಿ ಲಿವರ್ಗೆ ಯಾವ ಗ್ರೇಡ್ ಇತ್ತು ಫ್ಯಾಟಿ ಲಿವರ್ ಗ್ರೇಡ್ 2 ಇತ್ತು ಆಮೇಲೆ ಎಲ್ಲ ಥರ ಮಾಡಿ ನನಗೆ ಸಕ್ಸಸ್ ಆಗಲಿಲ್ಲ ಆಮೇಲೆ ನನ್ನ ಫ್ರೆಂಡ್ ಶ್ರೀಧರ್ ಬಾಬು ಏಜ್ ಎಷ್ಟು 48 48 ಡಸಂಟ್ ಲುಕ್ಸ್ ಲೈಕ್ 48 ನಾನು ಯೋಗ ಮಾಡಿದೆ ಎಲ್ಲ ತರ ಮಾಡಿದೆ ಅದು ಕಡಿಮೆನೆ ಆಗಲಿಲ್ಲ ಅವಾಗ ಆ ನೇರ ಥೆರಪಿ ಅಂತ ಇತ್ತು ಅದು ಒಂದು ತಿಂಗಳ ಟ್ರೀಟ್ಮೆಂಟ್ ಆಮೇಲೆ ಸಿಂಪ್ಟಮ್ಸ್ ಏನಿತ್ತು ಫ್ಯಾಟಿ ಲಿವರ್ ಗ್ರೇಡ್ 2 ಇಂದ ಏನು ಬಾಡಿ ಮೇಲೆ ನನಗೆ ಏನು ಅನಿಸಲಿಲ್ಲ ಒಂದ್ಸಲ ಲಿವರ್ ಬಾಡಿ ಫುಲ್ ಚೆಕ್ ಮಾಡಿಸಿದಾಗ ಫ್ಯಾಟಿ ಲಿವರ್ ಇದೆ ಇನ್ನು ಹೀಗೆ ಬಿಟ್ಟರೆ ಲಿವರ್ ಸೀರಿಯಸ್ ಏನು ಆಗ್ಬಿಡುತ್ತೆ ಅಂದ್ರೆ ಲಿವರ್ ಹೋಯ್ತಂದ್ರೆ ಟೋಟಲ್ ಡ್ಯಾಮೇಜ್ ಬಾಡಿ ಹಾಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ ನಿಮ್ದು ಯೂಟ್ಯೂಬಲ್ಲಿ ನೋಡ್ತಾ ಇದೆ ಹಿಂಗೆ ನನಗೆ ತುಂಬ ಇದಾಯಿತು ನಮ್ಮ ಫ್ರೆಂಡ್ ಹೇಳಿದಾಗ ನಿಮ್ಮನ್ನು ಕೆರಡೆ ಇರೋರು ಶ್ವೇತನ ಯಾರನ್ನ ಭೇಟಿ ಆದಾಗ ಅವರು ಫಸ್ಟ್ ಬೆಳಿಗ್ಗೆ ಎದ್ದು ಅರಳಿ ಮರದ ಎಲೆ ಆಮೇಲೆ ನಿಮ್ಮ ಅದು ಜ್ಯೂ 30 ml ಜ್ಯೂಸ್ ಕೊಡ್ತೀನಿ ಅದಾದಮೇಲೆ ನಿಮ್ಮ ಮಿರಾಕಲ್ ಡ್ರಿಂಕ್ಸ್ ತೊಗೊಂಡಿದ್ದೆ ತೊಗೊಂಡಾದ್ಮೇಲೆ ಮೆಂತಿಯ ಎರಡು ಬೆಳ್ಳುಳ್ಳಿ ಆಮೇಲೆ ಇದು ಶುಂಠಿ ತಿಂದಾದ್ಮೇಲೆ ಅಗಸೆ ಮಜ್ಜಿಗೆ ಕುಡಿತೀನಿ ಸೇಮ್ ಅದೇ ಥರ ಸಾಯಂಕಾಲ ಸಾಯಂಕಾಲ 15 ದಿವಸಕ್ಕೆ ನಾನು ಬಾಳೆ ತಿಂಡಿ ರಸ ಕ್ಲಾವಂತಾರಲಿಲ್ಲ ನಾನು ಇದು ನೋಡಲಿಲ್ಲ ಲಾಸ್ಟ್ ಟೈಮ್ ನಾನು ಭೇಟಿ ಆದಾಗ ನೀವು ಹೇಳಿದ್ಮೇಲೆ ಹಾಕ್ಕೊಂಡೆ ತೊಗೊಂಡು ಒಂದು ಎರಡು ದಿವಸಕ್ಕೆ ಚೆಕ್ ಮಾಡಿಸ್ತೇನೆ ಗ್ರೇಡ್ 2 ಇತ್ತಿದ್ದ ಗ್ರೇಡ್ 1 ಇತ್ತು ಅದರಲ್ಲೊಂದು ಐದು ದಿವಸ ಮಿಸ್ ಮಾಡಿದ್ದೀನಿ 15 ದಿವಸ ಐದು ದಿವಸ ಮಿಸ್ ಮಾಡಿದ್ದೀನಿ ಯಾಕಂದ್ರೆ ನಂದು ನಮ್ಮ ಮಿಸ್ಸಸ್ ಬಂದು ಶಿವಮೊಗ್ಗದಲ್ಲಿ ಇರೋದು ಆಗಾಗ ಹೋಗ್ತಾ ಇರ್ತೀನಿ ಮರ್ತೋಗ್ತೀನಿ ಹೀಗಾಗಿ ತುಂಬ ಹ್ಯಾಪಿ ಆಗಿತ್ತು ವೆರಿ ಗುಡ್ ಥ್ಯಾಂಕ್ಸ್ ಯಾಕೆಂದ್ರೆ ವರ್ಲ್ಡ್ ಅಲ್ಲಿ ಫ್ಯಾಟಿ ಲಿವರ್ ಗೆ ಮೆಡಿಸಿನ್ ಇಲ್ಲ ಇಲ್ಲ ಹೌದು ಅದಕ್ಕೆ ನಾನು ನೀವು ಹೇಳಿದ ತಕ್ಷಣ ಏನ್ ಗೊತ್ತಾ ನಾನು ರಿಪೋರ್ಟ್ ತರಬೇಕು ಮರ್ತೋಗ್ಬಿಟ್ಟೆ ನನಗೇನಂದ್ರೆ ವರ್ಲ್ಡ್ ವೈಡ್ ಯಾರು ಪೀಪಲ್ ಸಫರ್ ಪಡ್ತಾ ಇದ್ರೆ ನನ್ನ ಉದ್ದೇಶ ಏನಂದ್ರೆ ಫಸ್ಟ್ ಡಾಕ್ಟರ್ ಚೀಟ್ ಮಾಡ್ತಾ ಇದ್ರು ಸರ್ ನನ್ಗೆ ಗೊತ್ತಿದೆ ಯಾಕಂದ್ರೆ ಇವ್ರು ಬಂದಿರೋ ಇವ್ರು ಮೆಂಟಲಿ ಏನೋ ಒಂದು ಹಾಕ್ಬಿಟ್ಟು ಇದ ಸರಿ ಹೋಗಲ್ಲ ಅಂತ ಇವ್ರ ಕಾನ್ಸೆಪ್ಟ್ ತುಂಬಿಡ್ತಾರೆ ನಾನು ತಪ್ಪು ಸರಿ ನಾನು ಇರೋದು ಫ್ಯಾಕ್ಟ್ ಸರಿ ಆಗಲ್ಲ ಇದು ತೋಡ್ರಿ ನೋಡೋಣ ಅಂತ ಹೇಳ್ತಾರೆ ಅವ್ರು ಅದರಲ್ಲೇ ಕೊರಗ್ತಾ ಇರ್ತಾರೆ